ಸದನದಲ್ಲಿ ಕಾಲಹರಣ ಮಾಡಿದ ಕಾಂಗ್ರೆಸ್ ವಿರುದ್ಧ ನಂಜನಗೂಡಿನಲ್ಲಿ ಆಡಳಿತ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು। ನಂಜನಗೂಡು ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಶಾಸಕ ಬಿ ಹರ್ಷವರ್ಧನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದ್ದು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು। ಬಳಿಕ ಶಾಸಕ ಬಿ ಹರ್ಷವರ್ಧನ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿದೆ, ಆದರೆ ಜನವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ। ಕಾಂಗ್ರೆಸ್ ಮತಾಂತರ ನಿಷೇಧ ಕಾಯ್ದೆಯನ್ನು ವಿರೋಧ ಮಾಡಿತ್ತು। 10 ದಿನದಲ್ಲಿ 8 ದಿನ ಸದನವನ್ನು ಹಾಳು ಮಾಡಿದ್ದು ಕೇವಲ 2 ದಿನ ಮಾತ್ರ ಸದನ ನಡೆದಿದೆ। ಹಿಜಾಬ್ ವಿಚಾರದಲ್ಲೂ ಚರ್ಚೆ ಮಾಡಲು ಅವಕಾಶ ನೀಡಿಲ್ಲ। ಕಾಂಗ್ರೆಸ್ ಪಕ್ಷದವರು ತಿದ್ದುಕೊಂಡು ಚರ್ಚೆಗೆ ಬನ್ನಿ ಎಂದು ಕಿಡಿಕಾರಿದರು। ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನುಭವವಿದೆ, ಅವರು ಈ ರೀತಿ ಏಕಾಏಕಿ ಪ್ರತಿಭಟನೆ ಮಾಡಬಾರದು। ಜೆಡಿಎಸ್ ನವರು ಸರ್ಕಾರದೊಂದಿಗಿದ್ದಾರೆ, ಸಿದ್ದರಾಮಯ್ಯ ಅವರೇ ಸದನ ನಡೆಸಲು ಅವಕಾಶ ಮಾಡಿಕೊಡಿ। ವಿರೋಧ ಪಕ್ಷದ ನಾಯಕರಾಗಿ ಈ ರೀತಿ ಪ್ರತಿಭಟಿಸಿ ಸಮಯವನ್ನು ವ್ಯರ್ಥ ಮಾಡುವುದು ಸರಿಯಲ್ಲ ಎಂದು ಆಗ್ರಹಿಸಿದರು। ಪ್ರತಿಭಟನೆಯಲ್ಲಿ ಬಿಜೆಪಿ ಅಧ್ಯಕ್ಷ ಪಿ ಮಹೇಶ್, ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾದ ಕುಂಬ್ರಹಳ್ಳಿ ಸುಬ್ಬಣ್ಣ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಬದನವಾಳು, ಬಿಎಸ್ ರಾಮು ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು। ಏನ್ ಮಾಡೋದು, ಬರೀ ವಿರೋಧ ಮಾಡ್ತಾ ಕೊನೆ ದಿನ ಇರ್ಬೇಕಾದ್ರೆ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು, ನನಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಚರ್ಚೆ ಮಾಡೋಕ್ಕಿಲ್ಲ, ನೀವು ಉತ್ತರ ಕರ್ನಾಟಕದ ಜ್ವರಂತರ ಸಮಸ್ಯೆ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಟೈಮ್ ವೇಸ್ಟ್ ಮಾಡಿದ್ದೆ ಯಾರು, ಇವ್ರು ವಿರೋಧ ಪಕ್ಷದವರು। ಈ ಬಾರಿ ಬೆಂಗಳೂರಲ್ಲಿ 10 ದಿನ ಸದನ ನಡೀತು, 10 ದಿನದಲ್ಲಿ ಇವರು ನಡೆದಿದೆ 2 ದಿನ, 8 ದಿನನೂ ಪೂರ್ತಿ ಹಾಳು ಮಾಡಿಬಿಟ್ಟು ಒಂದೊಂದು ದಿನಕ್ಕೆ ಸುಮಾರು 1 ಕೋಟಿ ರೂಪಾಯಿ ಅದಕ್ಕಿಂತ ಹೆಚ್ಚು ಖರ್ಚಾಗ್ತಾ ಇದೆ। ಬರೀ ಪ್ರತಿಭಟನೆ ಮಾಡಬೇಕು, ವಿರೋಧ ಪಕ್ಷ ಪ್ರತಿಭಟನೆ ಮಾಡಲಿ, ಸದನದಲ್ಲಿ ಚರ್ಚೆ ಆಗಬೇಕಾಗಿತ್ತು, ಚರ್ಚೆಗೆ ಅವಕಾಶನೇ ಮಾಡಿಕೊಂಡಿಲ್ಲ। ಏನು ಅದನ್ನು ಆಚಾರ ತಗೊಂಡು ಪ್ರತಿಭಟನೆ ಮಾಡ್ತಾ ಇದ್ರಲ್ಲೇ ಅದಕ್ಕೆ ಆಧಾರ ಕೂಡ ಏನೂ ಇಲ್ಲ ಅಲ್ಲಿ ಹಿನ್ನೆಲೆಯಲ್ಲಿ ನೋಡಿ। ಇವತ್ತು ಹಿಜಾಬ್ ವಿಚಾರ ಕೂಡ ಬಂದಿದೆ, ನಾವೆಲ್ಲ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಏನು ಹೇಳ್ತಾರೆ, ಒಂದು ಚರ್ಚೆ ಮಾಡೋಕ್ಕೂ ನೀವು ಅವಕಾಶ ಮಾಡಿಕೊಡ್ದೆ ಬರೀ ಏಕಾಏಕಿ ನೀವೆಲ್ಲ ಈ ವಿಚಾರ ತಗೊಂಡು ಇವತ್ತು ಮತ್ತೆ ಪುನಃ ನಾವು ಮಾರ್ಚ್ 4ನೇ ತಾರೀಕು ಬಜೆಟ್ ಅಧಿವೇಶನ ಇದೆ, ಈ ಬಾರಿ 1 ತಿಂಗಳ ಅಧಿವೇಶನ ನಡೆಸ್ತಾ ಇದ್ದಾರೆ ಸರ್ಕಾರ, ಈ 1 ತಿಂಗಳಲ್ಲಿ ಇದೇ ಥರ ನಡ್ಕೊಂಡು ಹೋದರೆ ನಾವೇನಂತ ಚರ್ಚೆ ಮಾಡೋಣ ಅಲ್ಲಿ। ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷವರು ಇದನ್ನ ತಿದ್ಕೊಬೇಕು, ಇಲ್ಲಿ ಇನ್ನು 8-9 ತಿಂಗಳಿದೆ ಚುನಾವಣೆಗೆ, ಸಾಕಷ್ಟು ಬಿಲ್ಗಳು ಪಾಸ್ ಮಾಡಬೇಕಾಗಿದೆ, ನಾವು ಚರ್ಚೆ ಮಾಡಿ ಭಾಗವಹಿಸಿ ನೀವು ಸಮರ್ಪಕವಾಗಿ ನಮ್ಮ ಸರ್ಕಾರ ಉತ್ತರ ಕೊಡುತ್ತೆ ಅದಕ್ಕೆ, ಅದು ಬಿಟ್ಟು ನೀವೀಗ ಸುಮ್ಮನೆ ಯಾವುದಾದ್ರು ಬೇರೆ ಬೇರೆ ವಿಚಾರಕ್ಕೆ ಪ್ರತಿಭಟನೆ ಮಾಡೋದ್ರಿಂದ ಎಲ್ಲೂ ಕೂಡ ಅದು ಅಂತ್ಯ ಕಾಣಿಸ್ತಾ ಇಲ್ಲ। ಇಲ್ಲಿ ನಾನು ಮಾನ್ಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಭಾಳ ಅನುಭವ ಇದೆ ಅವ್ರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅವರು, ನಾವನ್ನ ಕೇಳ್ಕೊಳ್ತೀನಿ ಅವ್ರಿಗೆ। ಈ ಬಾರಿ ಸದನ ನಡಿಬೇಕಾದ್ರೆ ತಾವು ಸರ್ಕಾರಕ್ಕೆ ಎಲ್ಲ ಥರದ ರೀತಿಯಲ್ಲಿ ಸಹಕಾರ ಕೊಡಿ, ವಿಚಾರಗಳನ್ನ ಚರ್ಚೆ ಮಾಡೋಣ, ನಿಮ್ಮಲ್ಲಿ ಏನಾದ್ರು ಆಧಾರಿತವಾಗಿ ಏನಾದರೂ ವಿಚಾರಗಳಿದ್ದರೆ ಮಂತ್ರಿಗಳ ಮೇಲಿದ್ದರೆ ಯಾವ್ದಾದ್ರು ಇದ್ದರೆ ವಿಚಾರ ತೊಗೊಂಬನ್ನಿ, ಅದನ್ನು ಸದನದಲ್ಲಿ ಚರ್ಚೆ ಮಾಡೋಣ, ಏಕಾಏಕಿ ಪ್ರತಿಭಟನೆ ಮಾಡಿ ನೀವೆಲ್ಲ ಸಮಯನ ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಅಧಿಕೃತವಾಗಿ ನಮ್ಮ ವಿರೋಧ ಪಕ್ಷದವ್ರಿಗೆ ನಾನು ಕೇಳ್ಕೊತ ಇದ್ದೀನಿ, ಜೊತೆ ಜೊತೆಗೆ ನಮ್ಮ ಜನತಾ ಸರ್ಕಾರದ ಜೊತೆ ಇದ್ದಾರೆ ಅಲ್ಲಿ, ಕಾರಣ ಅವರು ಕೂಡ ಅಧಿವೇಶನ ನಡೆಸಬೇಕು, ರೈತರ ಸಮಸ್ಯೆ ಬಗ್ಗೆ ಅವರು ಮಾತಾಡಬೇಕು ಅಂತಾರೆ, ಪಾಪ ಅವರು ಕೂಡ ಅವಕಾಶ ಮಾಡಿಕೊಡೋಕ್ಕಾಗ್ತಿದ್ದ ಇಲ್ಲಿ। ಹಾಗಾಗಿ ನಾನು ಕೇಳ್ಕೊಳ್ತೀನಿ ಮನೆ ಸಿದ್ದರಾಮಯ್ಯನವರೇ, ಇದು ಈ ಬಾರಿ ಸದನ ನಡೆಯೋ ಸಂದರ್ಭದಲ್ಲಿ ನಾವು ಸಹಕಾರ ಮಾಡಿಕೊಡಿ, ಏನೆಲ್ಲ ವಿಷಯಗಳಿದೆ ಅದೆಲ್ಲ ಪ್ರಸ್ತಾಪ ಪಡಿಸಿ, ನೀವು ಸಮರ್ಪಕವಾಗಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ। ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ನಾವೇನು ಅಂದ್ಕೊಂಡಿದ್ದೀವಿ, ಒಬ್ಬ ಅಧಿಕೃತವಾಗಿ ವಿರೋಧ ಪಕ್ಷದವರು ಅವರ ಪಕ್ಷದ ಶಾಸಕರು ಅವರ ನಡವಳಿಕೆ ಸರಿಗಿಲ್ಲ ಅಂತಕ್ಕಂಥದ್ದು ನಾವು ಇದನ್ನು ನಾವು ಎಲ್ಲ ಕಡೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದೀರಿ। ಇವತ್ತು ನಂಜನಗೂಡಲ್ಲಿ ಈ ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರೋಂಥ ಮಂಗಳಾ ಸೋಮಶೇಖರ್ ಅವರು, ಆತ್ಮೀಯರಾದಂಥ ಮಹಾದೇವಯ್ಯನವರು, ನಮ್ಮ ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದೀರಿ ಮತ್ತು